ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತೊಂದು ಪೂರಿ ಸಾಗು ರೆಸಿಪಿ ಹಿಡ್ಕೊಂಡು ಬಂದಿದ್ದೇನೆ, ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಗುಡ್ ಮಾರ್ನಿಂಗ್ ಎವ್ರಿಬಡಿ. ನೋಡಿ ಈ ಥರ ಪೂರಿ ಮಾಡೋದು, ಇದು ಕ್ರಿಸ್ಪಿ ಆಗ್ತದೆ, ಉಬ್ಬುತ್ತದೆ. ಈ ಥರ ಪೂರಿ ಮಾಡ್ತೇನೆ ನಾನು, ಇದರಲ್ಲಿ ಪೂರಿ ಮಾಡಿ ಸಾಗು ಮಾಡಿದ್ದೇನೆ ನಾನು ಇವತ್ತು. ಇದೊಂದು ಸ್ಪೆಷಲ್ ನಿಮಗೆ ಇವತ್ತು, ಯಾವ ದಿವಸ ಅಂದರೆ ಇವತ್ತು ಸಂಡೇ ಅಲ್ಲ, ಸಂಡೇ ಸ್ಪೆಷಲ್ ಪೂರಿ ಸಾಗು ರೆಸಿಪಿ ನಾನು ತಂದಿದ್ದೇನೆ. ಇದನ್ನು ನೀವು ಮಾಡಿ, ಈಗ ಮಾಡೋದು ಏನಂತ ಕೆಲ ಎರಡು ಮೂರು ಟ್ರಿಕ್ಸ್ ಉಂಟು ಇದಕ್ಕೆ, ಪೂರಿ ಉಬ್ಬಲಿಕ್ಕೆ ಮತ್ತು ಕ್ರಿಸ್ಪಿ ಆಗಲಿಕ್ಕೆ ಏನೆಲ್ಲ ಟ್ರಿಕ್ಸ್ ಯೂಸ್ ಮಾಡಬೇಕು ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ, ನೀವು ಮಾಡ್ತಾ ಹೋಗಿ ಕಲಿತಾ ಹೋಗಿ. ನಾನು ಈ ಥರ ಪೂರಿ ಸಾಗು ರೆಸಿಪಿಯನ್ನು ಈಗ ನಿಮಗೆ ಮಾಡಿ ತೋರಿಸ್ತೇನೆ. ಎಲ್ಲ ನನ್ನ ಸಬ್ಸ್ಕ್ರೈಬರಿಗೂ ವ್ಯೂವರ್ಸಿಗೂ ಥ್ಯಾಂಕ್ಸ್. ಆದಷ್ಟು ನನ್ನ ವಿಡಿಯೋ ನೋಡಿ ಈಗ ಪೂರಿ ಸಾಗು ರೆಸಿಪಿ ನಾನು ತೋರಿಸ್ತೇನೆ, ಅದು ಹೇಗೆ ಆಯ್ತಂತ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಇಷ್ಟ ನಿಮ್ಮ ಫ್ರೆಂಡ್ಸ್ಗಳಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಾನೀಗ ನಿಮಗೆ ಈ ಪೂರಿ ಸಾಗು ರೆಸಿಪಿ ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೇನೆ. ನೀವು ಬನ್ನಿ, ಒಳ್ಳೇದಾಗ್ತದೆ, ಕ್ರಿಸ್ಪಿ ಆಗ್ತದೆ. ಇದು ಸ್ಪೆಷಲ್ ಒಕೇಷನ್ಗೆ ಒಳ್ಳೇದಾಗ್ತದೆ, ಆಯಿಲಿ ಇದು ಫುಡ್ ಹೌದು. ಸಂಡೆಗೆ ಈಗ ನಾನು ಸ್ಪೆಷಲ್ ಆಗಿ ಒಂದೊಂದು ಸ್ವಲ್ಪ ತಿನ್ಬೋದು, ಅದಕ್ಕಾಗಿ ಮಾಡಿದ್ದು. ಈ ಪೂರಿ ಸಾಗು ರೆಸಿಪಿ ಮಾಡುವ ಬನ್ನಿ. ನಮಸ್ಕಾರ ಎಲ್ಲರಿಗೂ. ನಾನೀಗ ನೀವು ತೊಂದಾಗ ಪೂರಿ ಸಾಗು ರೆಸಿಪಿ, ಬ್ರೇಕ್ಫಾಸ್ಟ್ಗೆ ಪೂರಿ ಮತ್ತು ಸಾಗು, ಆಲೂಗಡ್ಡೆ ಸಾಗು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಇದರಲ್ಲಿ ನಾನು 2 ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೇನೆ. ಈಗ ನಾವು ಫಸ್ಟಿಗೆ ಪೂರಿಗೆ ಹಿಟ್ಟು ಕಲಸುವ. ನಾನು ಕಲಿಸುವಾಗ ನಾನು ನಿಮಗೆ ಪೂರಿ ಕ್ರಿಸ್ಪಿ ಆಗಲಿಕ್ಕೆ ಕೆಲವು ಟ್ರಿಕ್ಸನ್ನು ಹೇಳ್ತಾ ಹೋಗ್ತೇನೆ, ಅದನ್ನು ನೀವು ಫಾಲೋ ಮಾಡ್ತಾ ಹೋಗಿ. ಈಗ ನಾನು ರುಚಿಗೆ ಉಪ್ಪು ಹಾಕ್ತೇನೆ, ಮತ್ತು ನಾನೀಗ 1 ಟೇಬಲ್ಸ್ಪೂನಷ್ಟು ಶುಗರ್ ಹಾಕ್ತೇನೆ, ಇದು ಕ್ರಿಸ್ಪಿಗೆ ಒಳ್ಳೆಯದಾಗ್ತದೆ. ಮತ್ತು ನಾನಿದರಲ್ಲಿ ಬಾಂಬೆ ರವೆ ಬರ್ತದಲ್ಲ, ಅದನ್ನು ನಾನು 3-4 ಟೇಬಲ್ಸ್ಪೂನಷ್ಟು ನಾನು ಬಾಂಬೆ ರವೆ ತಗೊಳ್ತೀನಿ. 2 ಕಪ್ ನಾನು ನೋಡಿ, ಈ ಕಪ್ಪಲ್ಲಿ 2 ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೇನೆ. ಈಗ ನೋಡಿ, 1, 2, 3, 4 ಟೇಬಲ್ಸ್ಪೂನಷ್ಟು ಬಾಂಬೆ ರವೆ ಹಾಕಿದ್ದೆ ಇದಕ್ಕೆ. ನಾನು ಉಪ್ಪು ಹಾಕಿದೆ, ಶುಗರ್ ಹಾಕಿದೆ. ಈಗ ನಾನು ಸ್ವಲ್ಪ 1-2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ತೇನೆ. ಇದನ್ನು ಮಾತ್ರ, ಚಪಾತಿ ಹಿಟ್ಟನ್ನು ನಾವು ಹೇಗೆ ಕಲಿಸ್ತೇವೆ ಅದು ಸಾಫ್ಟಾಗಿ ಕಲಿಸ್ತೇವೆ, ಇದು ಸ್ವಲ್ಪ ನಾವು ಪೂರಿಯನ್ನು ಅಷ್ಟು ಸಾಫ್ಟಾಗಿ ಕಲಿಸ್ಬಾರ್ದು, ಸ್ವಲ್ಪ ಹಾರ್ಡಲ್ಲಿ ಕಲಿಸ್ಬೇಕು, ಅದೊಂದು ನೆನಪಿಟ್ಕೊಳ್ಳಿ ನೀವು. ನನಗೆ ನೀರು ಹಾಕ್ತೇನೆ, ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ನಾವು ಕಲಿಸುವ. ಮತ್ತು ನಾವು ಟೈಟ್ ಡೌ ಮಾಡಬೇಕು, ಅದನ್ನು ನೆನಪಿಟ್ಕೊಳ್ಳಿ, ಸಾಫ್ಟ್ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಕಲಿಸುವ. ಈಗ ನೋಡಿ, ನನಗೊಂದು 1/4 ಲೋಟ ನೀರು ಹೋಯ್ತು ಇದಕ್ಕೆ, 2 ಲೋಟ ಹಿಟ್ಟಿಗೆ. ಇದನ್ನು ಟೈಟ್ ಕಲಿಸಿದ್ದೇನೆ ನಾನು, ಸಾಫ್ಟ್ ಏನಿದೆ ಹದಾ ಟೈಟ್ ಉಂಟು, ಗಟ್ಟಿಯಾದ ಸಾಫ್ಟ್ ಡೌ ಮಾಡಬೇಡಿ, ಗಟ್ಟಿ ಡೌ ಮಾಡಿ. ನೋಡಿ ಈ ಥರ ನಾನು ಕಲಿಸಿ ಈಗ ರೆಸ್ಟಿಗಿಟ್ಟು ನಾನು ನಿಮಗೆ ಸಾಗು ಮಾಡಲಿಕ್ಕೆ ತೋರಿಸ್ತೇನೆ. ಒಳ್ಳೇದಾಗ್ತದೆ ಪೂರಿಗೆ ಸಾಗು, ಒಳ್ಳೇದಾಗ್ತದೆ ಆಲೂಗಡ್ಡೆದ್ದು. ಇದೀಗ ಈ ಥರ ನಾನು ಕಲಿಸಿ ರೆಸ್ಟಿಗೆ ಮುಚ್ಚಿ ಇಡು, 1-15 ಮಿನಿಟ್ಸ್ ರೆಸ್ಟಿಗಿಟ್ಟ ಕೂಡಲೇ ಅದು ಸಾಫ್ಟ್, ಇದು ಒಳ್ಳೇದಾಗ್ತದೆ. ಚಪಾತಿಗೆ ನಾವು ರೆಸ್ಟಿಗೆ ಇಡಬೇಕಾಗಿಲ್ಲ, ಮತ್ತು ಪೂರಿಗೆ ಸ್ವಲ್ಪ 15 ಮಿನಿಟ್ಸ್ ರೆಸ್ಟಿಗೆ ಇಡಬೇಕು. ಈಗ ನಾನು ನಿಮಗೆ ಸಾಗು ಮಾಡೋದು ತೋರಿಸ್ತೇನೆ. ನಾನೀಗ ಸಾಗು ಮಾಡಲಿಕ್ಕೆ ಪ್ಯಾನ್ ಇಟ್ಟಿದ್ದೇನೆ. ಇದಕ್ಕೆ ನಾನು 1-2 ಟೇಬಲ್ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ, ಇದು ಕುಕ್ಕಿಂಗ್ ಆಯಿಲ್ ಬಿಸಿ ಆಗಲಿ. ಈಗ ನಾನು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಬರ್ತೇನೆ ಒಗ್ಗರಣೆಗೆ. ಉದ್ದಿನ ಬೇಳೆ 1/2 ಟೇಬಲ್ಸ್ಪೂನಷ್ಟು ಉದ್ದಿನ ಬೇಳೆ, ಕಡಲೆಬೇಳೆ 1/2 ಟೇಬಲ್ಸ್ಪೂನ್, ಕಡಲೆಬೇಳೆ 1 ಟೇಬಲ್ಸ್ಪೂನ್, ಜೀರಾ 1 ಟೇಬಲ್ಸ್ಪೂನಷ್ಟು, ಸಾಸಿವೆ. ಮತ್ತು ನಾನು 1 ಟೇಬಲ್ಸ್ಪೂನಷ್ಟು ಬಡಿಸೊಪ್ಪು ಹಾಕ್ತೇನೆ, ಇದು ಒಳ್ಳೆ ಫ್ಲೇವರ್ ಕೊಡ್ತದೆ. ಇದನ್ನು ನಾವು ಫ್ರೈ ಮಾಡುವ. ಇದಕ್ಕೆ 2 ಒಣಮೆಣಸು ಹಾಕ್ತೇನೆ ಕಟ್ ಮಾಡಿ, 2 ದಂಡು ಬೇವಿನ ಎಲೆ ಹಾಕ್ತೇನೆ,
ಇದು ಒಳ್ಳೆ ಫ್ಲೇವರ್ ಕೊಡ್ತದೆ. ಸಾಸಿವೆ ಜೀರಿಗೆ ಸಿಡಿಲಿಕ್ಕೆ ಶುರುವಾದ ಕೂಡಲೇ ನಾನು ಒಂದು ಎರಡು ಆನಿಯನ್ ಅನ್ನು ಉದ್ದಕ್ಕೆ ಹೆಚ್ಚಿ ತಂದಿದ್ದೇನೆ, ಅದನ್ನು ಹಾಕ್ತೇನೆ. ನೋಡಿ ಸಿಡಿಲಿಕ್ಕೆ ಶುರು ಆಯಿತು. ಈಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಕೊಚ್ಚಿದ್ದೇನೆ, ಅದನ್ನು ಹಾಕ್ತೇನೆ. ಆರು ಹಸಿಮೆಣಸು ಪೇಸ್ಟ್ ಮಾಡಿ ತಂದಿದ್ದೇನೆ, ಅದನ್ನು ಹಾಕ್ತೇನೆ. ಮತ್ತು ಎರಡು ದೊಡ್ಡ ಆನಿಯನನ್ನು ಉದ್ದಕ್ಕೆ ಸ್ಲೈಸ್ ಮಾಡಿ ತಂದಿದ್ದೇನೆ, ಅದನ್ನು ಹಾಕ್ತೇನೆ. ಇದನ್ನು ಹಸಿ ವಾಸನೆ ಹೋಗೋಲ್ಲೋರಿಗೆ ಫ್ರೈ ಮಾಡುವ. ಶುಂಠಿ, ಹಸಿಮೆಣಸು, ನೀರುಳ್ಳಿ, ಈಗ ಹಸಿ ವಾಸನೆ ಹೋಗಲು ಫ್ರೈ ಮಾಡುವ. ಈಗ ನಾನು ಉಪ್ಪು ಹಾಕ್ತೇನೆ. ಈರುಳ್ಳಿ ಹಾಕಿದೆಲ್ಲ ಈರುಳ್ಳಿ ಸಾಫ್ಟ್ ಆಗ್ತದೆ ಬೇಗ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡುವ. ಈಗ ನಾನು ಒಂದು ಕಾಲು ಕಪ್ಪಿನಷ್ಟು ಫ್ರೋಝನ್ ಬಟಾಣಿ ತಂದೆ. ಈಗ ಬಟಾಣಿ ಕೋಲ್ಡ್ ಬಟಾಣಿ ಸಿಗ್ತಾ ಉಂಟು ಈಗ ಸೀಸನ್. ನೀವು ತಂದು ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಇಟ್ಟರು ಯಾವಾಗಲೂ ನಮ್ಗೆ ಯೂಸ್ ಮಾಡಲಿಕ್ಕೆ ಆಗ್ತದೆ. ಫ್ರೋಝನ್ ಮಾಡಿ ಇಡ್ಬೋದು, ನಾವೇ ಯೂಸ್ ಮಾಡ್ಬೋದು. ಹಸಿ ಬಟಾಣಿ ಕೋಲ್ಡ್ ಬಟಾಣಿ ತಂದು ನಾವು ಡಬ್ಬದಲ್ಲಿ ಹಾಕಿ ಫ್ರೀಸರಿಗೆ ಹಾಕಿದರೆ ನಮಗೆ ಬೇಕಾದಾಗ ತೆಗಿಲಿಕ್ಕೆ ಆಗ್ತದೆ. ಇದು ಆಪ್ಷನಲ್, ಬಟಾಣಿ ಹಾಕ್ಬೋದು ಮಾತ್ರ ಆಪ್ಷನಲ್. ನೀವು ಹಾಕಿದ್ರೆ ಹಾಕಿ, ನಾನು ನನ್ನ ಹತ್ರ ಇತ್ತು ಈಗ ಸೀಸನ್ ಅಲ್ಲ ಹೇಳಿದೆ ಅಲ್ಲ. ನಾವು ಮತ್ತೆ ತಂದು ಸ್ಟಾಕ್ ಮಾಡಿ ಇಡ್ತೇನೆ ನಾನು. ಈಗ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಳದಿ ಹಾಕ್ತೇನೆ. ಫ್ರೋಝನ್ ಬಟಾಣಿ ಹಾಕಿದರೆ ಬೇಗ ಬೇಯ್ತದೆ, ಬೇಯುವುದೇನು ಪ್ರಾಬ್ಲಮ್ ಇಲ್ಲ, ಬೇಗ ಬೇಯ್ತದೆ. ಈಗ ನಾನು ಒಂದು ದೊಡ್ಡ ಟೊಮೆಟೊವನ್ನು ಕಟ್ ಮಾಡಿ ತಂದಿದ್ದೇನೆ, ಅದನ್ನು ಹಾಕ್ತೇನೆ. ಸಣ್ಣದಾದರೆ ಎರಡು ಹಾಕಿ. ಇದು ಟೊಮೆಟೊ ಸಾಫ್ಟ್ ಆಗುವಾಗ ಬಟಾಣಿಯು ಬೇಯ್ತದೆ. ಇನ್ನೊಂದು ಎರಡು ನಿಮಿಷ ಟೊಮೆಟೊ ಸ್ವಲ್ಪ ಅಥವಾ ಹುಳಿ ಬಿಡೋದವರೆಗೆ ನಾವು ಫ್ರೈ ಮಾಡಬೇಕು. ನೋಡಿ ಈಗ ಬಟಾಣಿ ಶ್ರಿಂಕ್ ಆಗ್ತಾ ಬಂತು, ಟೊಮೆಟೊ ಸ್ನ್ಯಾಚ್. ಈಗ ನಾನಿಲ್ಲಿ ಎರಡು ಆಲೂಗಡ್ಡೆಯನ್ನು ಬೇಯಿಸಿ ಸ್ನ್ಯಾಚ್ ಮಾಡಿ ತಂದಿದ್ದೇನೆ, ಅದನ್ನು ಇದಕ್ಕೆ ಹಾಕ್ತೇನೆ. ಕುಕ್ಕರಲ್ಲೊಂದು ಐದರಿಂದ ಆರು ಸೀಟಿ ಹೊಡೆದ್ರೆ ಆಲೂಗಡ್ಡೆ ಒಳ್ಳೆ ಬೇಯ್ತದೆ. ಅದನ್ನು ಸಿಪ್ಪೆ ತೆಗೆದು ಸ್ನ್ಯಾಚ್ ಮಾಡಿ ತಂದಿದ್ದೇನೆ. ಇದನ್ನೀಗ ಇದಕ್ಕೆ ಮಿಕ್ಸ್ ಮಾಡ್ತೇನೆ. ಈಗ ಆಲೂಗಡ್ಡೆ ಈ ಮಸಾಲನ್ನೆಲ್ಲ ಎಳ್ಕೊಳ್ತದೆ. ಈಗ ಎಳ್ಕೊಳ್ಳಿ ಒಂದು ನಿಮಿಷ. ನಾವು ಅದು ಬೇಯಿಸಿದ ಆಲೂಗಡ್ಡೆ ಏನು ಬೇಯಬೇಕಂತ ಏನು ಇಲ್ಲ. ಈಗ ನಾನೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ. ಏನಂದರೆ ಅದು ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನ್. ಸಾಗು ಮಾಡಬೇಕಾದ್ರೆ ಸ್ವಲ್ಪ ಗ್ರೇವಿ ತರಬೇಕಲ್ಲ, ಅದಕ್ಕಾಗಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿದ್ದೇನೆ ಇದಕ್ಕೆ. ಈ ಕಡಲೆಟ್ಟು ಒಟ್ಟಟ್ಟು ಎಲ್ಲ ಗ್ಯಾಸ್ ಆಗ್ತಂದರೆ ನಾನು ಜೀರಿಗೆ ಸೋಂಪು ಎಲ್ಲ ಹಾಕಿದ್ದು ನೋಡಿ. ಇದಕ್ಕೆಲ್ಲ ಈ ಕಡಲೆ ಹಿಟ್ಟಿಗ ಅದರ ಹಸಿ ವಾಸನೆ ಕಡಲೆ ಹಿಟ್ಟಿದ್ದು ಹೋಗಲಿ. ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡುವ, ಮತ್ತೇನು ನೀರು ಹಾಕುವ. ಈಗ ನಾನು ನೀರು ಹಾಕ್ತೇನೆ, ಒಂದು ಲೋಟಷ್ಟು ನಾನು ನೀರು ಹಾಕ್ತೇನೆ. ಮತ್ತು ಇದನ್ನು ಕುದಿ ಬರಿಸ್ಬೇಕು. ನಾನೀಗ ಇಲ್ಲಿ ಒಂದೂವರೆ ಲೋಟದಷ್ಟು ನೀರು ಹಾಕಿದೆ, ಇದು ಇನ್ನೂ ಕುದಿ ಬರಲಿಕ್ಕುಂಟು. ನಾವೀಗ ಉಪ್ಪು ನೋಡುವ. ಸ್ವಲ್ಪ ಬೇಕು.
ಈಗ ನೋಡಿ ಇಲ್ಲಿ ಹಸಿಮೆಣಸು ಸ್ವಲ್ಪ, ಖಾರ ಇಲ್ಲ ಅಂತ ನಿಮ್ಮದು ಭಾವಿಸಿದ್ರೆ ನೀವು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿಯೂ ಹಾಕ್ಬೋದು, ಅದು ಆಪ್ಷನಲ್. ಕೆಲವು ಹಸಿಮೆಣಸು ಖಾರ ಇರುವುದಿಲ್ಲ, ಹಸಿಮೆಣಸಿನ ಖಾರವೇ ಸಾಕಂತಾದರೆ ನೀವು ರೆಡ್ ಚಿಲ್ಲಿ ಹಾಕಬೇಕಾಗಿ ಇಲ್ಲ, ಇಲ್ಲಾದರೆ ಒಂದು ರೆಡ್ ಚಿಲ್ಲಿ ಹಾಕ್ಬೋದು ಸಾಗುಗೆ. ಈಗ ಲಿಡ್ ಮುಚ್ಚಿ ಕಡಲೆ ಹಿಟ್ಟೆಲ್ಲ ಬೇಯಬೇಕಲ್ಲ, ಒಂದು 2 ನಿಮಿಷ ಬೇಯಿಸುವ. ಈಗ ನಾನು ನೋಡಿ ಇದು ಕುದಿ ಬರ್ತಾ ಉಂಟು, 2 ನಿಮಿಷ ಆಯಿತು. ಈಗ ಕೊತ್ತಂಬರಿ ಸೊಪ್ಪು ಉದುರಿಸ್ತೇನೆ, ಒಂದು 2 ಟೇಬಲ್ಸ್ಪೂನ್ ಅಷ್ಟು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಇಲ್ಲಿಗೆ ನಮ್ಮದು ಸಾಗು ರೆಡಿ ಆಯಿತು. ನಾನು ನಿಮಗೀಗ ಪೂರಿ ಮಾಡಿ ತೋರಿಸ್ತೇನೆ. ನೀವು ಜನ ಕಡಿಮೆ ಇದ್ದರೆ 1 ಟೇಬಲ್ಸ್ಪೂನು ಕಡಲೆ ಹಿಟ್ಟು ಹಾಕಿದ್ರು ಸಾಕಾಗ್ತದೆ. ನಾನು 2 ಪೊಟೇಟೊ ಹಾಕಲಿಕ್ಕೆ ಹೋಗಿ 2 ಟೇಬಲ್ಸ್ಪೂನ್ ಹಾಕಿದ್ದೆ, ನೀವು 1 ಪೊಟೇಟೊ ಹಾಕಿದ್ರೆ 1 ಟೇಬಲ್ಸ್ಪೂನ್ ಕಡಲೆ ಹಿಟ್ಟು ಹಾಕಿದ್ರೆ. ಇಲ್ಲಿಗೆ ಸಾಗು ರೆಡಿ ಆಯಿತು, ನಾನು ಪೂರಿ ಮಾಡಿ ತೋರಿಸ್ತೇನೆ. ಈಗ ನಾನು ರೆಸ್ಟಿಗೆ ಇಟ್ಟ ಪೂರಿ ಹಿಟ್ಟನ್ನು ತೆಗಿತಾ ಇದ್ದೇನೆ. ನೋಡಿ ನಾವು ಬಾಂಬೆ ರವೆ ಎಲ್ಲ ಹಾಕಿತ್ತಲ್ಲ ಅದೆಲ್ಲ ಈಗ ಎಳ್ಕೊಂಡು ರೈಟ್. ಈಗ ಒಂದು ಸಲ ಇದನ್ನು ಈ ಥರ ನಾದುವ, ಮಿಕ್ಸ್ ಮಾಡಿಕೊಳ್ಳು ಚೆಂದ ಮಾಡಿ. ಮತ್ತೆ ಚಪಾತಿಗಿಂತ ಸಣ್ಣದು ಉಂಡೆ ತಗೊಳ್ಬೇಕು. ಪೂರಿ ಎಲ್ಲರೂ ಮಾಡ್ತೀರಿ ನೀವು, ಪೂರಿ ಮಾಡಲಿಕ್ಕೆ ನಾವು ಕಲಿಸ್ಕೊಡ್ಬೇಕಾಗೇನು ಇಲ್ಲ, ಬಟ್ ನಾನು ಹೇಳಿದ್ದು ನೋಡಿ. ನಾನು ಇಷ್ಟು ದೊಡ್ಡ ಉಂಡೆ ತಗೊಳ್ತೇನೆ. ಈ ಥರ ಎಲ್ಲ ಉಂಡೆ ಮಾಡಿ ರೆಡಿ ಮಾಡಿ ಇಡ್ತೇನೆ. ಈಗ ನಾನು ನೋಡಿ ಇಷ್ಟು ಉಂಡೆ ಮಾಡಿ ಈಗ ಇಟ್ಟಿದ್ದೇನೆ. ಉಂಡೆ ಮಾಡುವಾಗ ನೀವು ಮಾತ್ರ ಚೆಂದ ಮಾಡಿ ಶೇಪ್ ಕೊಡಿ, ಈ ಥರ ಚೆಂದ ಮಾಡಿ ಶೇಪ್ ಕೊಡಿ. ಈಗ ನಾನು ಹಿಟ್ಟು ಹಾಕೋದಿಲ್ಲ, ಲಟ್ಟಣ್ಣಿಗೆ ಕುಕ್ಕಿಂಗ್ ಆಯಿಲ್ ಹಾಕ್ತೇನೆ. ಯಾಕೆಂದರೆ ನಾವು ಹಿಟ್ಟು ಹಾಕಿದೆ ಎಣ್ಣೆಯಲ್ಲೆಲ್ಲದು ಬಿಡ್ತದೆ. ನೋಡಿ ಈ ಥರ ಹಾಕಿದೆ, ಇದಕ್ಕೂ ನಾನು ಎಣ್ಣೆ ಹಾಕಿದೆ. ಇದು ಮಾತ್ರ ಪೂರಿಯನ್ನು ತೆಳು ಮಾಡಬೇಡಿ, ಅದಾ ದಪ್ಪವೇ ಇರಲಿ. ತೆಳು ಮಾಡಿದ ಕೂಡಲೇ ಪೂರಿ ಉಬ್ಬುವುದಿಲ್ಲ, ಅದನ್ನು ನೆನಪಿಟ್ಕೊಳ್ಳಿ ನೀವು. ನೋಡಿ ಇಷ್ಟು ದಪ್ಪಕ್ಕೆ, ನೋಡಿ ನಾನು ನಿಮಗೆ ತೋರಿಸಿ ಇಷ್ಟು ದಪ್ಪಕ್ಕೆ ಪೂರಿ ಮಾಡಬೇಕು. ಒಂದು ವೇಳೆ ನಿಮಗೆ ಶೇಪ್ ರೌಂಡ್ ಬರಲಿಲ್ಲ ಅಂದರೆ ಇನ್ನೊಂದು ಆಪ್ಷನ್ ತೋರಿಸ್ತೇನೆ. ನೋಡಿ ಈ ಥರ ಯಾವುದಾದ್ರೂ ಒಂದು ನಿಮಗೆ ಬೌಲ್ ತಗೊಳ್ಳಿ, ಈ ಥರ ಪ್ರೆಸ್ ಮಾಡಿ ಈ ಥರ ತೆಗೀರಿ. ನೋಡಿ ಆಗ ರೌಂಡ್ ಶೇಪು ಪೂರಿ ನಿಮಗೆ ರೆಡಿ ಆಗ್ತದೆ. ಈ ಥರ ಕೂಡ ಮಾಡ್ಬೋದು. ಎಲ್ಲ ಪೂರಿಯನ್ನು ಈ ಥರ ನಾವು ಮಾಡಿ ಇಡುವ, ಇದನ್ನು ಮತ್ತೆ ರಿಪೀಟ್ ಮಾಡ್ಬೋದು. ಇದಕ್ಕೆ ಉಂಡೆ ಎಲ್ಲ ಥರದ ಪೂರಿಯನ್ನೀಗ ನಾನು ಮಾಡಿ ತೋರಿಸ್ತೇನೆ ನಿಮಗೆ. ಇದು ನೋಡಿ ನೀವು ಹಿಟ್ಟು ಇದು ಶೇಪ್ ಬೇಕಾದರೆ ಮಾತ್ರ ಈ ಥರದ ಬೌಲನ್ನು ಯೂಸ್ ಮಾಡಿ, ಇಲ್ಲದ ನೀವು ಹೀಗೆ ಲಟ್ಟಿಸ್ಬೋದು. ಮಾತ್ರ ಸ್ವಲ್ಪ ಎಣ್ಣೆ ಪಸೆ ಹಾಕ್ಕೊಂಡು ಲಟ್ಟಿಸಿ, ಹಿಟ್ಟು ಹಾಕಬೇಡಿ. ಪೂರಿಯನ್ನು ಬರೀ ತೆಳ್ಳಗೆ ದಪ್ಪನ ಮಸ್ತ್ ದಪ್ಪ ಲಟ್ಟಿಸ್ಬೇಡಿ, ಮಸ್ತ್ ತೆಳ್ಳಗೆ ಮಾತ್ರ ಪೂರಿಯನ್ನು ಲಟ್ಟಿಸ್ಬೇಡಿ, ಅದು ಉಬ್ಬುವುದಿಲ್ಲ. ನನಗೆ ತೋರಿಸಿ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು. ಇದು ನಾನೇನು ಕಟ್ ಮಾಡಲಿಕ್ಕೆ ಹೋಗೋದಿಲ್ಲ, ಹೀಗೆ ಇಡ್ತೇನೆ. ಈಗ ಎಲ್ಲ ಪೂರಿಯನ್ನು ನಾನು ಮಾಡಿ ನಿಮಗೆ ಫ್ರೈ ಮಾಡೋದು ತೋರಿಸ್ತೇನೆ. ನಾನೀಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಕಾದಿದ ನೋಡೋ, ಒಂದು ಇದು ಹಾಕಿ ನೋಡಿ, ನೋಡಿ ಎಣ್ಣೆ ಕಾದಿದೆ. ಈಗ ನಾನು ಒಂದೊಂದೇ ಪೂರಿ ಹಾಕಿ ನಿಮಗೆ ಉಬ್ಬುದನ್ನು ತೋರಿಸ್ತೇನೆ. ನೋಡಿ ಈಗ ಎಣ್ಣೆ ಕಾದಿದೆ, ಇದಕ್ಕೆ ಒಂದೇ ಪೂರಿ ಹಾಕ್ತೇನೆ. ನೋಡಿ ಹಾಕಿದ ಕೂಡಲೇ ಕ್ರಿಸ್ಪಿ ಆಗ್ತದೆ, ನೋಡಿ ಉಬ್ಬುತ್ತದೆ. ಇನ್ನು ಉಬ್ಬಿ ಬಂತು ನೋಡಿ, ಉಬ್ಬಿ ಬರುವಾಗ ನಾವು ಈಗ ಎಣ್ಣೆಯನ್ನು ಹೀಗೆ ಮಾಡಿದರೆ ಸರಿ ಒಳ್ಳೆ ರೀತಿಯಲ್ಲಿ ಉಬ್ಬುತ್ತದೆ. ಟರ್ನ್ ಮಾಡುವ, 2 ಬದಿಯನ್ನು ನೀವು ಕಾಯಿಸಿ. ಪೂರಿ ಎಲ್ಲರಿಗೂ ಮಾಡಲಿಕ್ಕೆ ಬರ್ತದೆ, ಪೂರಿ ಹೇಗೆ ಮಾಡಬೇಕಂತ ನಾನೇನು ತೋರಿಸ್ಬೇಕಾಗಿ ಇಲ್ಲ ಹೇಳಿದ್ದು ನಾನು. ಇದು 2 ಬದಿ ಕಾಯಿತು, ಈಗ ಗ್ಯಾಸನ್ನು ಸಿಮ್ ಮಾಡುವ. ಇನ್ನೊಂದು ಪೂರಿ ಹಾಕಲವರಿಗೆ ಕ್ರಿಸ್ಪಿಯಾಗಿ ಒಳ್ಳೆ ಬರ್ತದೆ. ನೀವು ಪೂರಿಯನ್ನು ನೋಡಿ ಈ ಥರ ಎಲ್ಲ ಎಲ್ಲ ಪೂರಿಯನ್ನು ಫ್ರೈ ಮಾಡಿ ತೆಗೆಯೋದು. ಒಳ್ಳೆ ಕ್ರಿಸ್ಪಿಯಾಗಿ ಲಾಯಕ್ ಆಗ್ತದೆ ಪೂರಿ.
ನೋಡಿ ಇಲ್ಲಿ ಕ್ರಿಸ್ಪಿಯಾದ ಪೂರಿ ನೋಡಿ, ಸೌಂಡು ಬರ್ತದೆ ನೋಡಿ, ಕೇಳ್ತಾ ಉಂಟ ಸೌಂಡ್ ನಿಮಗೆ. ಇದೇ ಥರ ಕ್ರಿಸ್ಪಿಯಾದ ಪೂರಿ ನಾನು ಹೇಳೋ ಮೆಜರ್ಮೆಂಟಲ್ಲಿ, ನಾನು ಹೇಳೋ ಟ್ರಿಕ್ಸನ್ನು ನೀವು ಫಾಲೋ ಮಾಡಿದ್ರೆ ಈ ಥರ ಕ್ರಿಸ್ಪಿಯಾದ ಪೂರಿ ರೆಡಿ ಆಗ್ತದೆ. ನಾನು ಇನ್ನೊಂದು ದಿವಸ ಬರುವ ನಿಮಗೆ ಒಳ್ಳೆಯ ರೆಸಿಪಿ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.